ಆಸ್ಪತ್ರೆಯಿಂದ ನಿವಾಸಕ್ಕೆ ಫಾಸಿಲ್ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಮಂಗಳಪೇಟೆಯ ಜುಮ್ಮಾ ಮಸೀದಿಗೆ ಮೃತದೇಹ ರವಾನೆಯಾಗಿದೆ. ಮಂಗಳಪೇಟೆಯಲ್ಲಿರುವ ಜುಮ್ಮಾ ಮಸೀದಿಗೆ ಮೃತದೇಹವನ್ನು ತರಲಾಗಿದೆ. ಮಂಗಳಪೇಟೆ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವುದು. ಮಸೀದಿ ಬಳಿ ಸಾವಿರಾರು ಜನ ಸೇರಿದ್ದಾರೆ. ಅಂತಿಮ ದರ್ಶನದ ಬಳಿಕ ಫಾಸಿಲ್ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ರಾಜಕೀಯ ಮುಖಂಡರು ಭಾಗವಹಿಸದಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೃತ ಫಾಸಿಲ್ರ ಕುಟುಂಬ ಸದಸ್ಯರು ಮನವಿ ಮಾಡಿರೋದು ಶಾಂತಿಯುತವಾಗಿ ಅಂತ್ಯಕ್ರಿಯೆ ನಡೆಸುವುದಕ್ಕೆ ಮನವಿಯನ್ನ ಮಾಡಿದ್ದಾರೆ. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ. ರಾಜಕೀಯ ಮುಖಂಡರು ಇದರಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ಫಾಸಿಲ್ ಕುಟುಂಬಸ್ಥರು ಮನವಿಯನ್ನ ಮಾಡಿರೋದು. ರಾಜಕೀಯ ಮುಖಂಡರಿಗೆ ಸಾವಿರಾರು ಮಂದಿ ಸೇರಿರೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಸೀದಿಯಲ್ಲಿ ಮೃತದೇಹವನ್ನು ಇರಿಸಲಾಗಿದ್ದು ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಂಗಳಪೇಟೆಯ ಜುಮ್ಮಾ ಮಸೀದಿಯಲ್ಲಿ ಮೃತದೇಹವನ್ನು ಇರಿಸಲಾಗ್ತಾ ಇದೆ. ಮಸೀದಿಯತ್ತ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಬರುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರೋದು. ಸಾವಿರಾರು ಜನ ಕಾಯ್ತಾ ಇರೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಗೆ ರಾಜಕೀಯ ಮುಖಂಡರು ಈ ಅಂತಿಮ ದರ್ಶನ ಅಂತ್ಯಕ್ರಿಯೆ ಯಾವುದರಲ್ಲೂ ಕೂಡ ಭಾಗಿಯಾಗಬಾರ್ದು, ಶಾಂತಿಯುತವಾಗಿ ನಾವಿದನ್ನು ನೆರವೇರಿಸೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ಪೊಲೀಸರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದಿನೇಶ್, ಜುಮ್ಮಾ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ? ಇನ್ನು ಕೂಡ ಆಸ್ಪತ್ರೆಯಿಂದ ಮೃತದೇಹ ರವಾನೆ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ, ಎಷ್ಟೊತ್ತಿಗೆ ರೀಚ್ ಆಗಬಹುದು? ಜನವಿ, ಏನು ಫಾಸಿಲ್ ನಿನ್ನೆ ಹತ್ಯೆಯಾಗಿದ್ರು, ಅವರ ಮೃತದೇಹವನ್ನು ಈಗ ಕಾಟಿಪಳ್ಳದ ಮಂಗಳಪೇಟೆಯಲ್ಲಿ ಇರುವಂತಹ ಮೊಯ್ಯುದ್ದೀನ್ ಜುಮ್ಮಾ ಮಸೀದಿಗೆ ತರಲಾಗಿರುವಂತದ್ದು. ಇಲ್ಲಿ ಸದ್ಯ ತಂದು ಇಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾದಂತ ಸ್ಥಳದಲ್ಲಿ ಇರಿಸಿರುವಂತದ್ದು. ಇಲ್ಲಿ ಸದ್ಯ ಸ್ಥಳದಲ್ಲಿ ಸಾವಿರಾರು ಮಂದಿ ಮುಸಲ್ಮಾನ ಬಾಂಧವರು ಕೂಡ ಸೇರಿರುವಂತದ್ದು. ಇವರೆಲ್ಲರೂ ಕೂಡ ಈಗ ಅಂತಿಮ ದರ್ಶನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇವರಿಗೆ ಅಂತಿಮ ದರ್ಶನವಾದ ಬಳಿಕ ಇಲ್ಲಿಯ ಪಕ್ಕದಲ್ಲಿ ಏನು ಅವರ ಮಸೀದಿ ಪಕ್ಕದಲ್ಲಿ ರುದ್ರಭೂಮಿ ಇದೆ, ಅಲ್ಲಿ ತೆಗೆದುಕೊಂಡು ಹೋಗಿ ದಫನ್ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಸದ್ಯ ಏನು ಮಂಗಳಪೇಟೆಯಲ್ಲಿ ಇರುವಂತಹ ಮೊಯ್ಯುದ್ದೀನ್ ಜುಮ್ಮಾ ಮಸೀದಿ ಏನಿದೆ, ಇಲ್ಲಿಗೆ ಸಾವಿರಾರು ಅಂದ್ರೆ ಜಿಲ್ಲೆಯ ನಾನಾ ಕಡೆಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯ ಮುಸಲ್ಮಾನರು ಇಲ್ಲಿಗೆ ಭೇಟಿ ನೀಡಿ ಅಂತಿಮ ದರ್ಶನ ಪಡೀತಾ ಇದ್ದಾರೆ. ಸದ್ಯ ಇಲ್ಲಿ ಸಾವಿರಾರು ಮಂದಿ ಇರುವ ಕಾರಣವಾಗಿ ಏನಾದರೂ ಅಹಿತಕರ ಘಟನೆ ನಡಿಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಅಂದ್ರೆ ಮಾಡಿರುವಂತದ್ದು, ಮತ್ತು ಜಿಲ್ಲೆಯ ನಾನಾ ಕಡೆಯಲ್ಲಿ ಇದ್ದಂತಹ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಸದ್ಯ ಮಂಗಳಪೇಟೆಯಲ್ಲಿ ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾದಂತಹ ಸ್ಥಳದಲ್ಲಿ ಮೃತದೇಹವನ್ನು ಇರಿಸಲಾಗಿದೆ, ಮತ್ತು ಒಬ್ಬೊಬ್ಬರಾಗಿ ಬಂದು ಅಂತಿಮ ದರ್ಶನ ಕೂಡ ಮಾಡ್ತಾ ಇರುವಂತದ್ದು ಜನವಿ. ಜೊತೆಗೆ ದಿನೇಶ್, ರಾಜಕೀಯ ಮುಖಂಡರು ಯಾರು ಕೂಡ ಭಾಗಿಯಾಗಬಾರ್ದು ಅಂತ ಹೇಳಿ ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಯಾವುದೇ ಗಲಾಟೆ ಆಗಬಾರದು, ಶಾಂತಿಯುತವಾಗಿ ನೆರವೇರಬೇಕು ಅನ್ನೋ ಕಾರಣಕ್ಕೇನಾ ಅಥವಾ ಯಾವ ಕೋಪಕ್ಕೆ ಅಂತ? ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಫಾಸಿಲ್ ಮೃತದೇಹವನ್ನು ಮಸೀದಿಯೊಳಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಸಾವಿರಾರು ಜನ ನೆರೆದಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜುಮ್ಮಾ ಮಸೀದಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಲ್ಲಿ ಜನ ಮೃತದೇಹವನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಗುಂಪಾಗಿ ಅನ್ನೋದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬರ್ತಾ ಇದ್ದಂತೆ ಘೋಷಣೆಗಳು ಕೂಡ ಮೊಳಗ್ತಾ ಇದೆ. ರಾಜಕೀಯ ಮುಖಂಡರು ಭಾಗವಹಿಸದಂತೆ ಕುಟುಂಬ ಸದಸ್ಯರು ಮನವಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.